ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಅಮೌಂಟ್ ಖಾತೆಗೆ ಬಂದು ಜಮಾ ಆಗುವ ಯೋಜನೆ. ಈ ಯೋಜನೆ ಸಾಕಷ್ಟು ಫಲಾನುಭವಿಗಳಿಗೆ ಇಂದು ಅಮೌಂಟ್ ಕ್ರೆಡಿಟ್ ಆಗಿದೆ. ಇಲ್ಲಿ ಏನು ಗಮನಿಸ್ಬೇಕಂದ್ರೆ, ನಿಮಗೆ ಈ ಮೆಸೇಜ್ ಬಂದಿದ್ರೆ ಮಾತ್ರ ನಿಮ್ಮ ಖಾತೆಗೆ 2,000 ಜಮಾ ಆಗಿದೆ ಅಂತ ಹೇಳಿ ಎಲ್ಲ ಗೃಹಲಕ್ಷ್ಮಿ ನೋಡಬೇಕಾಗುತ್ತೆ. ನೀವು ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ. ನಿಮಗೆ ಗೊತ್ತಿರೋ ಇಂದು ಅಮೌಂಟ್ ನೋಡಿ ಕ್ರೆಡಿಟ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ, ಬಂದಿದೆಯಲ್ವ ನಮ್ಮ ಖಾತೆಗೆ ಅಂತ. ಇನ್ನು ಸಾಕಷ್ಟು ಜನಕ್ಕೆ ಹೇಗೆ ಚೆಕ್ ಮಾಡೋದು ಅಂತ ಡೌಟ್ ಇರುತ್ತೆ. ನಾನು ಇದನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ, ಅದನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೆಕ್ಔಟ್ ಮಾಡೋದು, ನಮ್ಮ ಖಾತೆಗೆ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ. ಈಗ ನೆಕ್ಸ್ಟ್ ಮ್ಯಾಟ್ರಿಕ್ ಬರೋದಾದ್ರೆ ಮೇಜರಾಗಿ ಇಲ್ಲಿ ಏನಂದ್ರೆ 2,000 ಹಣ ವರ್ಗಾವಣೆ ಮಾಡಿದ್ದಾರೆ. ಇಲ್ಲಿ ಬರೋಬ್ಬರಿ 1.10 ಕೋಟಿ ಮಹಿಳೆಯರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ರು. ಅವರಿಗೆ ಮೊಬೈಲ್ನಲ್ಲಿ ಮೆಸೇಜ್ ಕೂಡ ಬಂದಿರುತ್ತೆ, ನೀವು ನಿಮ್ಮ ಮೊಬೈಲ್ನ ಚೆಕ್ ಮಾಡಬಹುದು. ಏನಂತ ಇರುತ್ತೆ ಅಂದ್ರೆ, ನಿಮ್ಮ ಸ್ಕ್ರೀನ್ ಮುಂದೆ ಕಾಣಿದೆ ನೋಡಿ, ಅಭಿನಂದನೆಗಳು, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಂಖ್ಯೆ ಅಂತ ಹೇಳಿ ನಿಮ್ಮ ಅರ್ಜಿ ಸಂಖ್ಯೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಗಸ್ಟ್ 2023 2,000 ಮೊತ್ತವನ್ನು ನೋಂದಾಯಿಸಿಕೊಂಡಿದ್ದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಧನ್ಯವಾದಗಳು ನಿಮ್ಮ ಕರ್ನಾಟಕ ಸರ್ಕಾರ ಅಂತ ಬಂದಿರುತ್ತೆ, ಅದನ್ನು ನೋಡ್ಕೋಬೋದಾಗಿರುತ್ತೆ. ಅರ್ಜಿ ಯಾರು ಸಲ್ಲಿಸಿಲ್ಲ, ಆಲ್ಮೋಸ್ಟ್ ಸಲ್ಲಿಸಿದ್ರೆ ಅನ್ಕೋತೀನಿ, ಇನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಗ್ರಾಮವನ್ನು ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಾಡ ಕಚೇರಿಗೆ ಹೋಗಿ ಹಾಗೂ ಪ್ರಜಾಪ್ರತಿನಿಧಿ ಪೋರ್ಟಲ್ ಮೂಲಕ ನೀವು ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೋಡ್ಬೋದು ಈ ರೀತಿ ನಿಮಗೆ ಬಂದಿದ್ರೆ ನಿಮಗೆ ಅಮೌಂಟ್ ಕೂಡ ಬಂದಿರುತ್ತೆ ಅಂತ ಅರ್ಥ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.